ಹುಡುಕ್ರ ಇಡೀ ಮನೆ ಹುಡುಕ್ರೆ. ನೆಟ್ಟಲ್ಲಿ ವ್ಯಾಪಾರ ಮಾಡ್ತಾ ಇದ್ಯಾ? ಯಾರು ನೀವು? ಏನೋ ಹುಡುಗಿನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದೆಯಂತೆ, ಕಂಪ್ಲೇಂಟ್ ಬಂದಿದೆ. ನಿಮ್ಗೆ ಯಾವ್ದು ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಸರ್? ಮಗಳ ಹೆತ್ತು ರೋಡ್ ಬಿಟ್ಟಿದ್ಯಾ? ಇವಳು ಕೊಪ್ಪ ಜಾಸ್ತಿ ಆಗಿ ಆ ಸ್ವಾಮೀಜಿ ಹಿಂದೆ ಬಿದ್ದಿದ್ದಾಳೆ. ಯಾಕೆ ಕೋಪ ಬಂತ? ಅಷ್ಟು ತಂದ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನನ್ನ ಹತ್ರ ಕಳ್ಸು. ಓವರ್ಲೋಡ್, ಸ್ವಿಚ್ ಬೋರ್ಡ್ ಅಂತ ಕರೆಂಟ್ ಕೆಲಸ ಮಾಡೋ ನೀನು. ನಿನ್ನ ಮಗಳು ಡೈರೆಕ್ಟ್ ಕನೆಕ್ಷನ್ ಟ್ರಾನ್ಸ್ಫಾರ್ಮರ್ ಜೊತೆ ಇಟ್ಕೊಂಡಿದ್ದಾಳೆ. ಸುಟ್ಟು ಹೋಗ್ತೀರಾ ನಾಳೆ ಬೆಳಿಗ್ಗೆ ಆಗದ್ರೊಳಗಡೆ ಈ ಊರನ್ನ ಬಿಟ್ಟು ಹೊರಟು ಹೋಗಿ. ಇಲ್ಲ ಅಂದ್ರೆ ವ್ಯಭಿಚಾರ ಮಾಡ್ಬೇಕಾದ್ರೆ ಸಿಕ್ ಹಾಕೊಂಡಿರೋ ಫ್ಯಾಮಿಲಿ ಅಂತ ನ್ಯೂಸ್ ಚಾನೆಲ್ ಅಲ್ಲಿ ಬರ್ತೀರಾ. ಬಾಬಾ, ಇವತ್ತು ನನ್ನ ಬರ್ತಡೇ. ಬಾಬಾ, ಇವತ್ತು ಈಶಾ ಬರ್ತ್ಡೇ, ಅದಕ್ಕೆ ನಾನು ಇಲ್ಲಿ ಪೂಜೆ ಮಾಡಿಸ್ಬೇಕು ಅನ್ಕೊಂಡೆ. ಸರಿ ಆಗ್ಲಿ ಅಮ್ಮ. ಸ್ವಾಮಿಗಳ ಸನ್ನಿಧಿಯಲ್ಲಿ ನಡೆಯೋದು ನಿಮ್ಮ ಅದೃಷ್ಟ ಅಮ್ಮ. ಅಮ್ಮ, ಎಲ್ರಿಗೂ ಪ್ರಸಾದ ಕೊಡ್ತೀನಿ. ಹಾಗೆ ಆಗ್ಲಿ. ನಾನು ಹೇಳಿದ್ದು ಗೊತ್ತು ತಾನೆ? ಸ್ವಲ್ಪ ದಾರಿ ಬಿಡಿ, ದಾರಿ ಬಿಡಿ ಅಮ್ಮ, ದಾರಿ ಬಿಡಿ. ಬೇಡಪ್ಪ. ಯಾಕೆ? ಅವನಿಗೆ ತಿನ್ನಕ್ಕಾಗಲ್ಲ. ಬಾಬಾ, ನಾನು ಇವನಿಗೆ ಜನ್ಮ ಮಾತ್ರ ಕೊಟ್ಟೆ, ನೀವು ಪುನರ್ಜನ್ಮ ಕೊಟ್ರಿ. ನಿಮ್ಮ ಆಶೀರ್ವಾದದಿಂದಾನೇ ಇವನ್ ಬದುಕಿರೋದು ಬಾಬಾ. ನೀವು ನಿಜವಾಗ್ಲೂ ದೇವರು. ನಾನು ಕುಡಿದ್ಬಿಟ್ಟು ದುಡ್ಡು ಕೊಟ್ರೆ ನನ್ನ ದೇವರು ಅಂತಾರೆ. ಅದನ್ನೆಲ್ಲ ಬಿಟ್ಟು ಹಾಕು, ನನ್ನ ಮರ್ತು ಹೋಗು. ಏನಂದೆ? ನನಗೆ ಮದ್ವೆ ಫಿಕ್ಸ್ ಆಗಿದೆ. ಏನ್ ಮಾತಾಡ್ತಿದ್ಯ ನೀನು? 10 ದಿನ ಅಲ್ಲಿ ನನ್ನ ಮದ್ವೆ. ಮದ್ವೆ ಅಂತ ನಡೆದ್ರೆ ಅದು ನಿನಗೂ ನನಗೂ ನಡೆಯುತ್ತೆ. ಹಾಗಾಗೋಕ್ ಸಾಧ್ಯ ಇಲ್ಲ ಬಿಡು. ಏನಕ್ಕೆ? ಆಗಲ್ಲ ಅಷ್ಟೇ. ಅದೇ ಏನಕ್ಕೆ ಅಂತ ಕೇಳಿದೆ. ಲೇ, ಅವನ ಮೇಲೆ ತುಂಬಾ ಫ್ಯೂಚರ್ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನಾಳೆ ನೀನ್ ಅಲ್ಲಿಗೆ ಬಂದು ಅವನ ಹತ್ರ ಹೇಳು ನನ್ನನ್ನ ಮರ್ತು ಹೋಗು ಅಂತ. ನಿನಗೆ ಪ್ರೀತಿ ಬೇಕೋ ಅವನ್ ಪ್ರಾಣ ಬೇಕೋ ಡಿಸೈಡ್ ಮಾಡ್ಕೊ, ಇಲ್ಲಾಂದ್ರೆ ಸತ್ತು ಹೋಗ್ತಾನೆ. ನನ್ನ ಪ್ರಾಣ ತೆಗಿಯೋದಲ್ಲ, ಅವನೇ ನಿಮ್ಮ ಅಪ್ಪನ ಹತ್ರ ಬಂದು ಅವ್ರನ್ನ ಒಪ್ಪಿಸಿ ನಮ್ಮ ಮದುವೆ ಮಾಡಿಸೋ ಹಾಗೆ ಮಾಡಿಸ್ತೀನಿ. ಏನಿದೆಲ್ಲ? ಒಂದು ಮಿನಿಟ್, ನನಗೂ ಗೊತ್ತಿಲ್ಲ ಸರ್. ಬಾಬಾ ಅರ್ಜೆಂಟ್ ಆಗಿ ಫೋನ್ ಮಾಡಿ ಎಲ್ಲಾ ಚಾನೆಲ್ ಲೈವ್ ಟೆಲಿಕಾಸ್ಟ್ ಮಾಡಕ್ ಹೇಳಿದ್ದಾರೆ. ಲೈವ್ ಟೆಲಿಕಾಸ್ಟ್? ಹಲೋ, ಯೋಚನೆ ಮಾಡುವ, ರಿಸ್ಕ್ ಆಗ್ಬೋದೇನೋ. ಒಂದ್ಸಲ ಯೋಚನೆ ಮಾಡ. ಏನು ಇದೆಲ್ಲ? ಟ್ರಸ್ಟ್ ಅಲ್ಲಿ 80 ಕೋಟಿ ಇದೆ. ನೀನ್ ಹೆದರ್ತಿ ಅಂತಲ್ಲ, ಅದಕ್ಕೆ ಆ ಹುಡುಗಿ ಅಪ್ಪನ ಹತ್ರ ಹೋಗಿ ನಿನ್ ಸಾರಿ ಕೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಮ್ಮಿಬ್ರು ಮದ್ವೆ ಮಾಡಿಸಿ ಇಲ್ಲಿಂದ ಕಳಿಸ್ಕೊಡು. ಆ ದುಡ್ಡು ನಿನ್ನ ಹತ್ರನೇ ಇರುತ್ತೆ. ಜೀವಂತವಾಗಿರೋ ಆಸೆ ಇಲ್ವಾ? ಹೇಳದ್ನ ಕೇಳು, ಇಲ್ಲಾಂದ್ರೆ 1 ರೂಪಾಯಿ ಕೂಡ ಉಳಿಯಲ್ಲ. ರೆಡಿ? ಈಗಲೇ ನಮ್ಮ ಟ್ರಸ್ಟ್ ಸದಸ್ಯರು ಮತ್ತು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈ ಕೃಷ್ಣಾನಂದ ಟ್ರಸ್ಟ್ ಮೂಲಕ ರಾಷ್ಟ್ರದಲ್ಲಿರೋ ಅನಾಥ ಮಕ್ಕಳಿಗೆಲ್ರಿಗೂ ಉಚಿತವಾದ ಓದು, ಆಮೇಲೆ ಅವ್ರಿಗೆ ಬೇಕಾಗಿರೋ ವಸ್ತುಗಳು, ಬಟ್ಟೆಗಳು ಏರ್ಪಾಟು ಮಾಡ್ತಾ ಇದ್ದೀವಿ. ಇವತ್ತಿಂದ ರಾಷ್ಟ್ರದಲ್ಲಿರೋ ಎಲ್ಲ ಬಡ ಮಕ್ಕಳಿಗೆ ನಾನಿದ್ದೀನಿ. ಲೈವ್ ಟೆಲಿಕಾಸ್ಟು, ಈಗ ಏನ್ ಮಾಡಕ್ ಹೋದ್ರು ಎಡವಟ್ಟಾಗುತ್ತೆ.